ಮುಂದಿನ ನಡೆ ಕಾಂಗ್ರೆಸ್ ಕಡೆ ಶರಣ ಸಲಗರ ನಿಮ್ಮ ಮನೆ ಬಂದಿರಲ್ಲ ಏನ್ ಹೇಳ್ತಾರೆ ಮನೆ ಉರ್ಸಕ್ ಪ್ರಯತ್ನ ಮಾಡ್ರ ಅಂತ ನಿಮ್ಮ ಮನೆ ಬಂದಿರ ಸರ್ ಅವ್ನ ಮುಖ ನೋಡಿಲ್ಲ ಸರ್ ನನ್ ಮುಖ ನೋಡಲ್ಲ ಮೋದಿ ಹೆಸರ ಮೇಲೆ ಎಂಪಿ ಆಗಿದ್ದೀರಿ ನೀವು ನಿಮ್ ತಾಕತ್ ಇದ್ರೆ ಮುನ್ಸಿಪಾಲ್ಟಿಗೆ ನಿಲ್ರಿ ನಾನು ನಿಲ್ತೀನಿ ಬೀದರ್ಗೆ ಯಾರು ಗೆದ್ದಿತ್ತ ನೋಡೋಣ ಏನಾರ ತಾಕತ್ ಇದ್ರೆ ಮುನ್ಸಿಪಾಲ್ಟಿ ಟಿಪಿ ಜೆಡ್ಪಿ ಯಾವ ಕ್ಷೇತ್ರ ತಗೋತೀರಿ ತಗೋರ್ ನಾನು ನಿಂದಿರ್ತೀನಿ ನಿಮ್ಮ ಎದುರುಗಡೆ ಅಲ್ಲಿ ಗೊತ್ತಾಗುತ್ತೆ ಕಾರ್ಯಕರ್ತರ ಕಿಮ್ಮತ್ ಏನಿದೆ ಅಂತ ಹೇಳಿ ಕಾರ್ಯಕರ್ತರು ಎಬಿಸಿಡಿ ಗ್ರೌಂಡ್ ನಿಂದ ಬಂದಿದೀವಿ ನಾವು ಎಲ್ಲಿದೆ ನಿಮ್ಮ ನೈತಿಕತೆ ಆ ಪಾರ್ಟಿ ಅಮ್ಮಂದಿದೆ ಪಾರ್ಟಿ ಅಪ್ಪಂದಿದೆ ನಮ್ಮ ಜಿಲ್ಲೆಯಲ್ಲಿ ಏನ್ ಮಾಡ್ತಿದ್ದೀರಿ ನೀವು ಏನಿದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಹಾಳು ಮಾಡಿದ್ದೀರಿ ನೀವು ಎಲ್ಲಿದೆ ನಿಮ್ಮಲ್ಲಿ ಸ್ವಾಭಿಮಾನ ಅಭಿಮಾನ ಬರೀ ಮೈಕ್ ಸಿಕ್ಕರೆ ಮಾತಾಡೋದಲ್ಲ ಸ್ವಾಭಿಮಾನ ಅಭಿಮಾನ ಆತ್ಮದಲ್ಲಿ ಇರಬೇಕು ಯಾವುದೇ ಒಂದು ಪ್ರಾಮಿಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಿಭಾಯಿಸ್ತಕ್ಕಂಥ ತಾಕತ್ ಇದ್ದರೆ ಪ್ರಾಮಿಸ್ ಮಾಡಬೇಕು ಎಲ್ಲೋಯ್ತು ಟಿಕೆಟ್ ಕಟ್ ಮಾಡಿಸ್ತೀನಿ ಅವನ ಮೇಲೆ ಅಪ್ಪನ ಮೇಲೆ ಆಣೆ ಮಾಡಿದ್ರೆ ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ ನನ್ನಲ್ಲಿ ಜನ ಬಸವಕಲ್ಯಾಣ ಜನ ಹೇಳಿದ್ದಾರೆ ಒಳ್ಳೊಳ್ಳೆ ಲಿಂಗಾಯತ್ ಕಮಿಟಿ ದೊಡ್ಡ ಜನ ಹೇಳಿದ್ದಾರೆ ಹಿಂಗೆ ಪ್ರಾಮಿಸ್ ಮಾಡಿದ್ದಾರೆ ರೀ 100% ಇದು ಮಾಡ್ತಾರೆ ಎಲ್ಲಿದೆ ನಿಮ್ಮ ಮನ್ ನಿನ್ ಹೇಳ್ತೀರಿ ಅವನಿಗೆ ಏನಂದ್ರೆ ನಮ್ಗೆ ಹೇಳ್ತಾರೆ ನಮ್ಗೆ ಏನಂದ್ರೆ ಅವ್ರಿಗೆ ಹೇಳ್ತೀನಿ ಅಷ್ಟು ಒಳ ಒಪ್ಪಂದ ಇದೆ ನಮ್ದು ಅಂತೇಳಿ ಎಲ್ಲಿದ್ದಾವ್ದು ರೋಡಿನ ಮೇಲೆ ಜಗಳ ಒಳ ಒಪ್ಪಂದ ಜೆಸಿಬಿ ಟ್ರೆಂಡ್ ಫಸ್ಟ್ ಈ ಗುಂಡುರೆಡ್ಡಿನೇ ಬ್ರ್ಯಾಂಡ್ ಮಾಡಿದ್ದು ಇಡೀ ಇಂಡಿಯಾದಲ್ಲಿ ಭಗವಂತ ಕೂಬಾಜಿ ನೆನೆಸ್ಕೊಳ್ಳು ಆರ್ ಜೆಸಿಪಿಎಸ್ ನಿನ್ ಮೇಲೆ ಫಸ್ಟ್ ಹೂವು ಹಾಕಿದ ನಾನೇ 6-7 ವರ್ಷ ತೆಳಗ ರಾಜನಾಥ್ ಸಿಂಗ್ ಬಂದಾಗ ಒಂದ್ಸಲ ನೆನೆಸ್ಕೊಳ್ಳಿ ಎಂಪಿ ಸಾಬ್ರೇ ರಾತ್ರಿ ಪ್ರಭು ಚೌಹಾಣನ ಕಾರ್ಯಕ್ರಮ ಫೇಲ್ ಮಾಡ್ಬೇಕಲ್ಲ ತರ ಗುಂಡು ನನ್ನ ಇಜ್ಜತ್ ಇಡ್ಬೇಕಂದ್ರೆ ನೀನೇ ಇಲ್ದ್ರೆ ಇಲ್ಲ ಅಂತೇಳಿ ನೀವು ರಾತ್ರಿ ನಂಗೆ 7 ಗಂಟೆಗೆ ಫೋನ್ ಮಾಡ್ತೀರಿ ನನ್ನ ಗಾಡಿಗಳು ಬೇಕು 100 ಮೇಲೆ ಗಾಡಿಗಳು ಬೇಕು ಅಂತೇಳಿ ರಾತ್ರಿ 7 ಗಂಟೆಗೆ ಫೋನ್ ಮಾಡ್ತೀರಿ ನಾನು ಹಣ ನನ್ನ ಜನರಿಗೆ ಜಮಾಸ್ತೀನಿ ಗಾಡಿಯಲ್ಲಿ ಸಿಗುತ್ತೆ 100 ಅಂತ ಕೇಳಿದೆ ನಾನು ನೋಡ್ಕೊಂಡು ಇಜ್ಜತ್ ಸವಾಲದ ಏನ್ ಮಾಡ್ತೋ ಗೊತ್ತಿಲ್ಲ ರಾಜನಾಥ್ ಸಿಂಗ್ ಹೊಂಟಿದ್ದಾರೆ ಬೀದರ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇತ್ತು 108 ಗಾಡಿ ವಿಡಿಯೋ ಮಾಡಿ ಗಾಡಿಗಳಿಗೆ ಲಿಸ್ಟ್ ನಂಬರ್ ಹಚ್ಚಿ ನಿಂಗ್ ಮುಂಜಾನ ನಿನ್ ಫಂಕ್ಷನ್ ಸಕ್ಸಸ್ ಮಾಡ್ಕೊಟ್ಟಿದ್ದು ಭಗವಂತ ಕೂಬಾಜಿ ಇವತ್ತ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಯಾಕೆ ಕರೆದಿನಿ ಅಂದ್ರೆ ನಾನೊಂದು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡಿಕೊಂಡು ಜನರ ಜೊತೆ ಬೆರೆತು ಸಂಘಟನೆ ಬಲಿಷ್ಠ ಮಾಡ್ಲಿಕ್ಕೆ ಎಷ್ಟು ಶಕ್ತಿ ಮೀರಿ ಎಲ್ಲ ತನ್ನ ಮನ ಧನ ಅರ್ಪಿಸಿ ಹಗಲಿಲ್ಲ ರಾತ್ರಿ ಇಲ್ಲ ಕಷ್ಟಪಟ್ಟು ಮನೆಯಿಂದ ದುಡಿದ ದುಡ್ಡು ತಂದು ಪಕ್ಷಗೋಸ್ಕರ ಪಕ್ಷ ಜಂಡ ಇಟ್ಟು ಮ್ಯಾಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ರಾಜಕೀಯದಲ್ಲಿ ನನಗೇನು ಪ್ರಾಮಿಸ್ ಮಾಡಿದ್ರು ನನಗೇನು ಆಶ್ವಾಸನೆ ಕೊಟ್ಟಿದ್ರು ಸತತ ಎಂಟ ವರ್ಷದಿಂದ ನಾನು ರಾಜಕೀಯದಲ್ಲಿ ಸೇರಿ ಈ ಪಕ್ಷ ಬಲಪಡಿಸ್ಲಕ್ಕೆ ಎಷ್ಟು ಶಕ್ತಿ ಮೀರಿ ಅತಿ ಹೆಚ್ಚು ಸ್ಟ್ರಗಲ್ ಮಾಡಿ ಎಲ್ಲರ ಜೊತೆ ಅಣ್ಣ ಎಲ್ಲ ಕಾರ್ಯಕರ್ತರ ಅಣ್ಣ ತಮ್ಮರ ಜೊತೆ ನನ್ನ ಜೊತೆ ಯಾ ಜಾತಿ ಮತ ಪಂಥ ಭೇದ ಮರೆತು ನಾವು ರೆಡ್ಡಿ ಕಮ್ಯುನಿಟಿಯಲ್ಲಿ ಹುಟ್ಟಿದ್ದೀನಿ ನಾವೊಂದು ಸಂಸ್ಕೃತ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ನಾವು ಎಲ್ಲ ಸಮಾಜಕ್ಕೆ ತಗೊಂಡು ಹೋಗತಕ್ಕಂಥ ಕೆಲಸ ನಾವು ಮಾಡ್ತೇವೆ ನಮ್ಮ ಹಿರಿಯರ ಆಶೀರ್ವಾದದಿಂದ ನಮ್ಮ ಸಂಸ್ಕೃತಿ ನಮ್ಮ ಮನೆಯಲ್ಲಿ ಏನು ಹೇಳಿದ್ದಾರೆ ಅದು ಎಂದೂ ನಾವು ಇವತ್ತಿಗೆ ತಪ್ಪಿಲ್ಲ ಚಾಚು ತಪ್ಪದೆ ಮತ್ತು ಯಾರಿಗೂ ಸುಳ್ಳ ಹಿಂದೊಂದು ಮುಂದೊಂದು ಆಡದೊಂದು ನಡೆದೊಂದು ನನ್ನ ಧೈರ್ಯಲ್ಲಿಲ್ಲ ನಾನು ಯಾರಿಗೂ ದೋಕ ಮಾಡಿಲ್ಲ ನಾನು ಯಾರಿಗೂ ನಿಮ್ಮ ಕೆಲಸ ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ 10 ರೂಪಾಯಿ ನಮ್ಗೆ ಗೊತ್ತಿತ್ತಲ್ಲ ರಾಜಕೀಯದಲ್ಲಿ ಕೇಳಿಲ್ಲ ಇಷ್ಟು ನಿಷ್ಠಾವಂತ ನಾನು ಕೆಲಸ ಮಾಡಿದ್ರೆ ನನಗೇನು ಗಿಫ್ಟ್ ಕೊಟ್ಟರು ನಾನು ರಾಜಕೀಯಕ್ಕೆ ಬಂದಿದ್ದು ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿಲ್ಲ ನಾನು ರಾಜಕೀಯಕ್ಕೆ ಬಂದಿದ್ದು ಏನಾದ್ರೂ ಕಮರ್ಷಿಯಲ್ ದುಡ್ಡು ಗಳಿಸ್ಲಿಕ್ಕೆ ಬಂದಿಲ್ಲ ನಾನು ರಾಜಕೀಯಕ್ಕೆ ಬಂದಿದ್ದು ಜನಸೇವೆ ಮಾಡೋಣ ಜನರ ಜೊತೆ ನಮ್ದೆಲ್ಲ ಹಿಂದುಳಿದ ವರ್ಗದವರು ಎಲ್ಲ ಬಡು ಜನರಿದ್ದಾರೆ ಸಾಕಷ್ಟು ಸಮಸ್ಯೆಗಳಿವೆ ನಾವು ಅವ್ರಿಗೆ ಸ್ಪಂದಿಸಿ ಅವ್ರ ಕಣ್ಣೀರು ಹೊರಿಸ್ತಕ್ಕಂಥ ಕೆಲಸ ಅವರು ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಇಷ್ಟು ದಿನ ನನ್ನ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡಿದ ನಿನ್ನೆ ಭಗವಂತ ಕೂಬಾ ಅವರು ಒಂದು ಮಾತಾಡ್ತಾರೆ ಅತೃಪ್ತ ಆತ್ಮಗಳು ಭಗವಂತ ಕೂಬಾಜಿ ನಿಂಗೆ ಆತ್ಮನೇ ಇಲ್ಲ
ನಿಂಗ ಆತ್ಮ ಇದ್ರೆ ನೀನು ಯಾರಿಗೂ ತಂದು ಬಲಿಪಶು ಮಾಡಲ್ಲ. 2014 ಒಂದು ನೆನೆಸ್ಕೋ, ನಿನ್ನ ಜೊತೆ ಯಾರಿದ್ರು, ನಿನ್ನ ಗೆಲುವಿಗೆ ಎಷ್ಟು ಶ್ರಮ ಪಟ್ಟಿದ್ದೀನ ದೇವ್ರಿಗೆ ಗೊತ್ತದ, ಪಕ್ಷದವ್ರಿಗೆ ಗೊತ್ತದ. ನೀವೇನ್ ಮಾಡ್ಲತ್ತೀರಿ ತಂದು? ಮಾತಾಡ್ತಕ್ಕಂಥ ನೈತಿಕತೆ ಇಲ್ಲ ಭಗವಂತ ಕುಮಾರ್, ನಿನ್ ಮನಸತ್ವ ಇಲ್ಲ, ಅಭಿಮಾನ ಸ್ವಾಭಿಮಾನ ಇಲ್ಲ. ನಾ ಸ್ವಾಭಿಮಾನದಿಂದ ಬದುಕಿದವರಿದ್ದೇವೆ ನಾವು, ಯಾವುದೇ ಆಸೆಗೋಸ್ಕರ ರಾಜಕೀಯಕ್ಕೆ ಬಂದಿಲ್ಲ ನಾವು. ಸ್ವಲ್ಪ ಸ್ವಾಭಿಮಾನ ಇದ್ರೆ ಅವ್ರ ರೋಡಿನಲ್ಲಿ ಏನ್ ಬೇಜತೆ ಆಯ್ತು ಅವ್ರದ್ದು, ಅವತ್ ಯಾರ ಅವ್ರಿಗೆ ಅವ್ರ ಬೆನ್ನಿಗೆ ನಿಂತಿದ್ದೆ ಯಾರು ನೆನೆಸ್ಕೊಳ್ಳಿ ಒಂದ್ ದಿವಸ. ಆತ್ಮ ಅನ್ನ ಅನ್ನ ತಿನ್ನ ಬಾಯಲ್ಲಿ ಮನುಷ್ಯತ್ವದ ಮಾತಾಡಬೇಕು. ಇಷ್ಟ ಆಗಿದೆ, ಇಷ್ಟ ಆದ್ರೂ ಒಂದು ಸೌಜನ್ಯಕ್ಕಾದ್ರೂ ಮಾತಾಡಿ. ಅವರೇ ನನ್ಗೆ ರೆಡಿ ಮಾಡಿ ಕಳಿಸಿದ್ದು, ನಾನು ಟಿಕೆಟ್ ಇಸ್ಕೊಡ್ತೀನಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿ ನನ್ಗೆ ಮೋಸ ಮಾಡಿದ್ರು. ಎಲ್ಲಿದೆ ನಿಮ್ಮ ನೈತಿಕತೆ? ಆ ಪಾರ್ಟಿ ಅಮ್ಮಂದಿದೆ, ಪಾರ್ಟಿ ಅಪ್ಪಂದಿದೆ, ನಮ್ಮ ಜಿಲ್ಲೆಯಲ್ಲಿ ಏನು ಮಾಡ್ತಿದ್ದೀರಿ ನೀವು? ಏನಿದೆ ನಮ್ಮ ಜಿಲ್ಲೆಯಲ್ಲಿ? ಇಡೀ ಜಿಲ್ಲೆ ಹಾಳು ಮಾಡಿದ್ದೀರಿ ನೀವು. ಎಲ್ಲಿದೆ ನಿಮ್ಮಲ್ಲಿ ಸ್ವಾಭಿಮಾನ ಅಭಿಮಾನ? ಬರೀ ಮೈಕ್ ಸಿಕ್ಕರೆ ಮಾತಾಡೋದಲ್ಲ ಸ್ವಾಭಿಮಾನ ಅಭಿಮಾನ, ಆತ್ಮದಲ್ಲಿರ್ಬೇಕು. ಯಾವುದೇ ಒಂದು ಪ್ರಾಮಿಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಿಭಾಯಿಸ್ತಕ್ಕಂಥ ತಾಕತ್ ಇದ್ದರೆ ಪ್ರಾಮಿಸ್ ಮಾಡಬೇಕು. ಎಲ್ಲೋಯ್ತು ಟಿಕೆಟ್ ಕಟ್ ಮಾಡಿಸ್ತೀನಿ ಅವನ ಮೇಲೆ ಅಪ್ಪನ ಮೇಲೆ ಆಣೆ ಮಾಡಿದ್ರೆ ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ? ನಂದಿಲ್ಲ ಜನ ಬಸವಕಲ್ಯಾಣ ಜನ ಹೇಳಿದ್ದಾರೆ, ಒಳ್ಳೊಳ್ಳೆ ಲಿಂಗಾಯತ್ ಕಮಿಟಿ ದೊಡ್ಡ ಜನ ಹೇಳಿದ್ದಾರೆ ಹಿಂಗೆ ಪ್ರಾಮಿಸ್ ಮಾಡಿದಾರೆ ರೀ 100% ಇದು ಮಾಡ್ತಾರೆ. ಎಲ್ಲಿದೆ ನಿಮ್ದು? ಮತ್ತೆ ನಿನ್ನ ಹೇಳ್ತೀರಿ ಅವ್ರಿಗೇನಂದ್ರೆ ನಮ್ಗೆ ಹೇಳ್ತಾರೆ, ನಮ್ಗೇನಂದ್ರೆ ಅವ್ರಿಗೆ ಹೇಳ್ತೀನಿ ಅಷ್ಟು ಒಳ ಒಪ್ಪಂದ ಇದೆ ನಮ್ದು ಅಂತೇಳಿ. ಎಲ್ಲಿದ್ದಾವ್ದು ರೋಡಿನ ಮೇಲೆ ಜಗಳ ಆಗ ಒಳ ಒಪ್ಪಂದ ನೆನೆಸ್ಕೊಳ್ಳಿ. ರಾಜಕೀಯ ಬಿಸಿನೆಸ್ ಅಲ್ಲ, ರಾಜಕೀಯ ಯಾರಪ್ಪನ ಸ್ವತ್ತಲ್ಲ. ಏನ್ ಮಾಡಿದಿರಿ ಜಿಲ್ಲೆಯಲ್ಲಿ? ಜಿಲ್ಲಾಧ್ಯಕ್ಷ ಅಂತಾರ, ನಮ್ಗೆ ಎಷ್ಟು ನೋವು ಕೊಟ್ಟಿದ್ದೀರಿ ನೀವು? ಸೌಜನ್ಯಕ್ಕಾದ್ರೂ ಸ್ವಾಭಿಮಾನಿ ನಡ್ಸ್ಕೊಳ್ಳೋದಂತ ಇಲ್ಲ ನಿಮ್ಮಲ್ಲಿ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಪಕ್ಷ ಜೆಂಡಾ ಇಟ್ಕೊಂಡು ಪಕ್ಷ ತೆಳಗ್ ನಿಮ್ ಲೀಡರ್ ತೆಳಗ್ ಕೆಲಸ ಮಾಡಿದ್ದೀನಿ. ಜೆಸಿಪಿ ಟ್ರೆಂಡ್ ಫಸ್ಟ್ ಈ ಗುಂಡುರೆಡ್ಡಿನೇ ಬ್ರ್ಯಾಂಡ್ ಮಾಡಿದ್ದು ಇಡೀ ಇಂಡಿಯಾದಲ್ಲಿ. ಭಗವಂತ ಕುಬಾಜಿ ನೆನೆಸ್ಕೊಳ್ಳು, ಆರ್ ಜೆಸಿಪಿ ಎಸ್ ನಿನ್ ಮೇಲೆ ಫಸ್ಟ್ ಹೂ ಹಾಕಿದ ನಾನೇ 6-7 ವರ್ಷದ ತೆಳಗ. ಯಾಕೆ ಬಲಿಪಶು ಮಾಡ್ತೀರಿ? ನಿಮ್ಮಲ್ಲಿ ಕೆಪಾಸಿಟಿನೇ ಇಲ್ಲ ಅಂದ್ರೆ ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಪಕ್ಷದ ತೀರ್ಮಾನ ತೋತಾರ. ಬಸವಕಲ್ಯಾಣ ಅತೃಪ್ತ ಆತ್ಮಗಳಿಗೆ ಇದಾದ್ರೆ ಬಸವಕಲ್ಯಾಣ ಜನ ಹುಷಾರಿದ್ದಾರೆ, ಏನು ಫರಕ್ ಬೀಳಲ್ಲ ಅಂತ ಹೇಳ್ತೀರಿ. ಜನಗಳಿಗೆ ಗೊತ್ತಿದೆ, ಜನಗಳು ತುಂಬಾ ಇನ್ನೋಸೆಂಟ್ ಇದ್ದಾರೆ. ಬಸವಕಲ್ಯಾಣ ಇಷ್ಟು ವರಿಷ್ಠ ಹಾಳು ಮಾಡಿದ್ದೀರಿ, ಇಷ್ಟು ಕರಪ್ಷನ್ ಆಗಿದೆ ಬಸವಕಲ್ಯಾಣದಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಕರಪ್ಷನ್ ಆಗಿದೆ. ಎಲ್ಲಿ ನಾವು ದಲ್ಲಾಲಿ ಮಾಡಿಲ್ಲ, ಇವನು ಟ್ರಾನ್ಸ್ಫರ್ ಮಾಡಿಸ ಅವ್ನು ಟ್ರಾನ್ಸ್ಫರ್ ಸರ್ಕಾರ ಇದ್ರು ನಾನು ಟ್ರಾನ್ಸ್ಫರ್ ಒಂದು ಇದು ಮಾಡಿಸೋ ಅದು ಮಾಡಿಸೋ ಎಲ್ಲೂ ಹೋಗಿಲ್ಲ. ಎಷ್ಟು ಕರಪ್ಷನ್ ಇದೆ? 40% ಅದು ಸತ್ಯನೇ ಅದು. ಸೌದಿಯವ್ರು ಎಷ್ಟು ನಿಷ್ಠಾವಂತರು, ಅವ್ರು ಮಾತಾಡಿದಾರಲ್ಲ ಏನೇನು ತಪ್ಪಿಲ್ಲ, ಅವ್ರು ಏನೇನು ಬಿಚ್ಚಿಟ್ಟಿದ್ದಾರೆ ಅದು ಸತ್ಯ ಮನದಾಳದ ಮಾತು. ಅದು ಇಲ್ಲಿ ನಡೀತಕ್ಕಂಥ ಇವ್ರು ಹ್ಯಾಂಗ ಹಿಂಸೆ ಮಾಡ್ತಾರೆ ರೂಮ್ ನಾವು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ. ಅವ್ರು ಹೇಳಿದ್ದು ಪೂರ ನಿಜ. ಅಮಿತ್ ಶಾ ಕಾರ್ಯಕ್ರಮ ಮಾಡಿದ್ರೆ ಒಂದು ಸೌಜನ್ಯಕ್ಕಾದ್ರಿ, 2 ಸಲ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿ ವರ್ಷಗಟ್ಟಲೆ ಸಾಕಷ್ಟು ವರ್ಷಗಳಿಂದ ನಿಮ್ಮ ಜಂಡ ಹಚ್ಕೊಂಡು ನಿಮ್ಮ ಹೊಂಟ್ರು ನಿಮ್ಮ ಹೂವು ಹಾಕೋದು, ಪಾರ್ಟಿ ಸಂಘಟನೆ ಮಾಡೋದು, ಎಲ್ಲಿ ಎಷ್ಟು ಜನಕ್ಕೆ ತುಂಬ್ಕೊಂಡು ಬಂದ ಅಷ್ಟು ಜನಕ್ಕೆ ತುಂಬ್ಕೊಂಡು ಹೋಗೋದು, ಎಂಥ ರ್ಯಾಲಿ ಮಾಡೋದು ಅಷ್ಟು ಜನ. ನೀವು ರಾಜನಾಥ್ ಸಿಂಗ್ ಬಂದಾಗ ಒಂದ್ಸಲ ನೆನೆಸ್ಕೊಳ್ಳಿ, ಎಂ ಪಿ ಸಾಬ್ರೆ ರಾತ್ರಿ ಪ್ರಭು ಚೌಹಾಣನ ಕಾರ್ಯಕ್ರಮ ಫೇಲ್ ಮಾಡ್ಬೇಕಲ್ಲತ್ತರ ಗುಂಡು ನನ್ನ ಇಜ್ಜತ್ ಇಡ್ಬೇಕಂದ್ರೆ ಏನೇ ಇಲ್ದ್ರೆ ಇಲ್ಲ ಅಂತೇಳಿ ನೀವು ರಾತ್ರಿ ನಂಗೆ 7 ಗಂಟೆಗೆ ಫೋನ್ ಮಾಡ್ತೀರಿ, ನನ್ನ ಗಾಡಿಗಳ್ಬೇಕು 100 ಮ್ಯಾಲ ಗಾಡಿಗಳ್ಬೇಕು ಅಂತೇಳಿ ರಾತ್ರಿ 7 ಗಂಟೆಗೆ ಫೋನ್ ಮಾಡ್ತೀರಿ. ನಾನು ಹಣ ನಾನು ಜನರಿಗೆ ಜಮಾಸ್ತೀನಿ, ಗಾಡಿ ಎಲ್ಲಿ ಸಿಗುತ್ತೆ 100 ಅಂತ ಕೇಳಿದೆ ನಾನು. ನೋಡ್ಕೊಂಡು ಇಜ್ಜತ್ ಸವಾಲದ ಏನು ಮಾಡ್ತೋ ಗೊತ್ತಿಲ್ಲ. ರಾಜನಾಥ್ ಸಿಂಗ್ ಹೊಂಟಿದ್ದಾರೆ, ಬೀದರ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇತ್ತು, 108 ಗಾಡಿ ವಿಡಿಯೋ ಮಾಡಿ ಗಾಡಿಗಳಿಗೆ ಲೀಸ್ ನಂಬರ್ ಹಚ್ಚಿ ನಿಂಗೆ ಮುಂಜಾನೆ ನಿನ್ನ ಫಂಕ್ಷನ್ ಸಕ್ಸಸ್ ಮಾಡಿಕೊಟ್ಟಿದ್ದೆ ಭಗವಂತ ಕುಬಾಜಿ. ನೀವು ಸೌಜನ್ಯಕ್ಕಾದ್ರೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ನಿಮ್ಮ ಜನರ ಕಾರ್ಯಕರ್ತರ ಕಿಮ್ಮತ್ತೇ ಗೊತ್ತಿಲ್ಲ ನಿಮಗೆ. ಪುಕ್ಸೆಟ್ಟೆ ಮೋದಿ ಹೆಸರು ಮೇಲೆ ಎಂ ಪಿ ಆಗಿದ್ದೀರಿ ನೀವು. ನಿಮ್ಮ ತಾಕತ್ ಇದ್ರೆ ಮುನ್ಸಿಪಾಲ್ಟಿಗೆ ನಿಲ್ರಿ, ನಾನು ನಿಲ್ತೀನಿ ಬೀದರ್ಗೆ. ಯಾರು ಗೆದ್ದಿತ್ತಾರೆ ನೋಡೋಣ. ನಿಮ್ಮ ಹತ್ರ ಏನಾರ ತಾಕತ್ ಇದ್ರೆ ಮುನ್ಸಿಪಾಲ್ಟಿ TP ZP ಯಾವ ಕ್ಷೇತ್ರ ತಗೋತೀರಿ ತಗೋರ್ ನಾನು ನಿಲ್ತೀನಿ ನಿಮ್ಮ ಎದುರುಗಡೆ. ಅಲ್ಲಿ ಗೊತ್ತಾಗುತ್ತೆ ಕಾರ್ಯಕರ್ತರ ಕಿಮ್ಮತ್ ಏನಿದೆ ಅಂತ ಹೇಳಿ. ಕಾರ್ಯಕರ್ತರು ABCD ಗ್ರೌಂಡ್ ಇಂದ ಬಂದಿದೀವಿ ನಾವು.
ग्राम पंचायत एलेक्षन तालूक पंचायत एलेक्षन तालूक पंचायत अध्यक्ष आगदीन जिला पंचायत एलेक्षन हन जिला पंचायत मेंबर इटक जिला पंचायत अध्यक्ष भारतीय जनता पक्ष ओबीसी समावेश ईश्वरप्प यडियूरप्प तकलीफ होंदाणिके इबरू होंदाणिके नन मूर दिवस टास्क कोड्तारे बीदर कार्यक्रम इडी राज्य मट्टद कार्यक्रम ओबीसी समावेश बरी मूर दिवस नान फोन बंद पार्टी आफीस बेंगलूरल्ली नान सीधा बीदर बंद बीदरदे उळिदु मूर दिन कार्यक्रम सक्सेस् माड्कोट्टे नेनपिस्कोळ्ळ्रि नीवु ಅವರೇನಿಲ್ಲ ಇವರೇನಿಲ್ಲ ಅಂತ ಹೇಳಿ ನೀವು ಏನು ಇಲ್ಲ ಬರೀ ಮುಗ್ಧ ಜನರಿಗೆ ಅಮಾಯಕರಿಗೆ ಮುಗ್ಧ ಮಾಡಿ ನೀವು ಬಿಸ್ನೆಸ್ ಮಾಡ್ಲತ್ತೀರಿ ಏನು ಕರಪ್ಷನ್ ಇದೆ ಯಾವ ಅಧಿಕಾರಿಗಳು ಶಾಂತ ಇದ್ದಾರೆ ಇವತ್ತು ಯಾರು ಕೆಲಸ ಫ್ರೀ ಆಗ್ತಿದೆ ಹೇಳಿ ಒಂದು ಸೌಜನ್ಯಕ್ಕಾದ್ರೂ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ನೀವು ಪಾರ್ಟಿಯಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಇಷ್ಟು ದಿವಸ ನಾವು ಯಾರಿಗೆ ಹೇಳಾರ ಕಾರ್ಯಕರ್ತರಿಗೆ ಹೇಳಾರಿ ನಮ್ಮ ನೋವು ಒಂದು ಅಮಿತ್ ಶಾ ಜಿ ಅವರು ಬಂದಾಗ ಒಂದು ಒಂದು ಪಾಸ್ ಕೊಟ್ಟಿಲ್ಲ ಸರ್ ಒಂದು ಜಿಲ್ಲಾ ಸಂಘಟನಾದವರಾಗ್ಲಿ ರಾಜ್ಯಮಟ್ಟ ಎಲ್ಲರೂ ಬಂದ್ರೆ ಎಲ್ಲರೂ ಕೊಂಡಾಡ್ತಾರೆ ನನಗೆ ನಾನೇನು ಸಣ್ಣ ಹುಡುಗನಾ ಒಂದು ಗ್ರಾಮ ಪಂಚಾಯತ್ ಮೆಂಬರ 2018 ಗುಮ್ರಾಬಾದ್ ಟಿಕೆಟ್ ಕೇಳಿದೆ ಫೈನಲ್ ಆಯ್ತಾ ಕಟ್ ಮಾಡಿದ್ರಿ ನೀವೇ ಎಲ್ಲ ಸೇರಿ ಬೀದರ್ ಅಲ್ಲಿ ಕುಂತು ಕಟ್ ಮಾಡಿದ್ರಲ್ಲ ಲಾಸ್ಟಿಗೆ ಯಡಿಯೂರಪ್ಪ ನಾಮಿನೇಷನ್ ಫೈಲ್ ರೆಡಿ ಮಾಡ್ಕೊಂಡು ಹೇಳ್ತಾರೆ ನೀವು ಸಂಜೆಗೆ ನಾನು 4 ಗಂಟೆಗೆ ಕಟ್ ಮಾಡಿಸ್ತೀರಿ ಎಲ್ಲರಿಗೂ ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಯಾರಿದ್ರು ಟಿಪಿ ಜೆಡ್ಪಿ ಮುನ್ಸಿಪಾಲಿಟಿ ಎಪಿಎಂಸಿ ಪಿಎಲ್ಡಿ ಎಂಪಿ ಎಲೆಕ್ಷನ್ ಅಲ್ಲಿ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಯಾರು ಮಾಡಿದ್ದಾರೆ ನಿಮಗೋಸ್ಕರ ಕೆಲಸ ಪಾರ್ಟಿಗೋಸ್ಕರ ಯಾರೋ ಇಲ್ಲಿಗಲ್ ಬಂದು ನಡು ಮಧ್ಯದಿಂದ ಬಂದು ಪಾರ್ಟಿಗೆ ಸೇರ್ತಾನೆ ಅಲ್ಲಿನ ಪಾರ್ಟಿಯಲ್ಲಿ ಟಿಪಿ ಜೆಡ್ಪಿ ಟಿಕೆಟ್ ಕೊಡಲ್ದ ಅವನಿಗೆ ಅವನ ಇತಿಹಾಸ ತೆಗೆದು ನೋಡ್ರ ಗುಲ್ಬರ್ಗಾದಲ್ಲಿ ಏನಿದೆ ಅವನ ಮುಖ ನೋಡಿ